ಎಸ್ಟಿಮೇಟ್ಸ್ ಪ್ರಿಪೇರ್ ಮಾಡುವಾಗ ಬೆಂಗಳೂರು ನಗರದಲ್ಲಿ ಬರ್ತಕ್ಕಂಥ ಗೃಹ ತ್ಯಾಜ್ಯ ನೀರನ್ನು ಸೆಕೆಂಡ್ರಿ ಟ್ರೀಟ್ಮೆಂಟ್ ಮಾಡಿ ನಮ್ಮ ಕೆರೆಗಳಿಗೆ ತುಂಬೋದು ಅಂತ. ಬಳಕೆ ಏನು ಕಡಿಮೆ ಇಲ್ಲ, ತ್ಯಾಜ್ಯದ ನೀರೇನು ಕಡಿಮೆ ಇಲ್ಲ. ಪ್ರತಿ ಸಲ ನಾವು ನಮ್ಮ ಎಲ್ಲ ವಿಧದ ಪ್ರಯತ್ನಗಳನ್ನು ಕೂಡ ಬೆಂಗಳೂರು ವಾಟರ್ ಸಪ್ಲೈ ಬೋರ್ಡ್ನವ್ರ ಹತ್ರ ಕೂತು ಮಾಡಿ ಫೇಲ್ ಆಗಿಬಿಟ್ಟಿದ್ದೀವಿ. ಅದು ಒಂದು ಚಿದಂಬರ ರಹಸ್ಯ ಥರ ಆಗಿದೆ. ಜನ ಇದ್ದಾರೆ, ನೀರು ಬಳಕೆ ಮಾಡ್ತಾ ಇದ್ದಾರೆ, ಬಳಕೆ ಮಾಡಿ ನೀರು ತ್ಯಾಜ್ಯದ ನೀರು ಬರುತ್ತೆ. ಗೃಹ ತ್ಯಾಜ್ಯ ಅಂತ ಅದಕ್ಕೆ ಹೇಳ್ತೀನಿ, ಯಾಕಂದರೆ ಇದಕ್ಕೆಲ್ಲ ಸುಪ್ರೀಂ ಕೋರ್ಟ್ಗೆಲ್ಲ ಹೋಗಿದ್ದಾರೆ. ಭಾಳ ಹೆಚ್ಚಾದರೆ ಸೋಪು ಶಾಂಪು ಅಷ್ಟೇ, ಅದರಲ್ಲಿ ಇನ್ನೇನು ಇರೋದಿಲ್ಲ. ಬೆಂಗಳೂರಿನಲ್ಲಿ ಜನಸಂಖ್ಯೆ ಕಡಿಮೆ ಆಗಿದೆಯಾ, ನೀರು ಉಪಯೋಗ ಕಡಿಮೆ. ಎಲ್ಲೋ ಸೆಕೆಂಡ್ರಿ ಟ್ರೀಟ್ಮೆಂಟ್ ಮಾಡೋದಕ್ಕೆ ಎಸ್ ಟಿ ಪಿಗಳು ಬರ್ತಾ ಇಲ್ಲ. ಬಿ ಡಬ್ಲ್ಯೂ ಎಸ್ ಎಸ್ ಪಿ ಈಸ್ ನಾಟ್ ಶೋಯಿಂಗ್ ದಿ ರಿಕ್ವೈರ್ಡ್ ಇಂಟ್ರೆಸ್ಟ್. ಅವರು ನಮಗೆ ಬಿ ಡಬ್ಲ್ಯೂ ಎಸ್ ಎಸ್ ಪಿ ಅವರು ಏನು ಒಪ್ಪಂದಗಳಾಗಿದೆ ಅದರ ಪ್ರಕಾರ ನೀರು ಕೊಟ್ಟಿದ್ದಿದ್ರೆ ಇವತ್ತಿಗೆ ನಾವು ಭಾಳ ಪ್ರೋಗ್ರೆಸ್ ಮಾಡ್ಬೋದಾಗಿತ್ತು. ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ, ಬಿ ಡಬ್ಲ್ಯೂ ಎಸ್ ಎಸ್ ಪಿ ಅವರ ವ್ಯಾಪ್ತಿಗೆ ಬರುತ್ತೆ. ಬಹುಶಃ ಇದೊಂದು ದೊಡ್ಡ ಜಗತ್ತೇ ಮಾನ್ಯ ಮುಖ್ಯಮಂತ್ರಿಗಳೇ, ಅದರೊಳಗೆ ಹೋಗುವಾಗ ನೀವು ಕೂಡ ಭಾಳ ಕಾಷನ್ ತಗೊಂಡು ಗಾರ್ಡ್ಸ್ ಗೀಡ್ಸ್ ಎಲ್ಲ ಇಟ್ಕೊಂಡು ಹೋಗಬೇಕು. ಹೋದರೆ ಹೊರಗೆ ಬರೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ನಾನು ನಿಮ್ಮ ವಿಶ್ವಾಸಿ, ನೀವು ಆರೋಗ್ಯವಾಗಿ ವಾಪಸ್ ಬರಬೇಕು ಅಂತ ಬಯಸೋನು. ಇದನ್ನು ನೀವು ನೇರವಾಗಿ ಈ ಆಕ್ಟೋಪಸ್ಗೆ ಕೈ ಹಾಕದೆ ಹೋದರೆ ದೇರ್ ಈಸ್ ನೋ ವೇ ಯು ಕ್ಯಾನ್ ಎನ್ಶೋರ್, ದೇರ್ ಈಸ್ ನೋ ವೇ ಯು ಕ್ಯಾನ್ ಎನ್ಶೋರ್ ದಿ ಸಪ್ಲೈ ಆಫ್ ಸಿ ಏಜ್ ಟು ದಿ ಸಬ್ಜೆಕ್ಟ್ಮೆಂಟ್ ಆಫ್ ಸೆಕೆಂಡ್ರಿ ಟ್ರೀಟ್ಮೆಂಟ್. ಅನ್ಲೆಸ್ ದಟ್ ಈಸ್ ಡನ್, ನೀವು ಹೌ ಕ್ಯಾನ್ ಯು ಪ್ರೊವೈಡ್ ವಾಟರ್? ನಮಗೆ 400 ml ಅಗ್ರಿಮೆಂಟ್ ಇದೆ, ಕೊಡ್ತಾ ಇಲ್ಲ. ಅಲ್ಲೂ ಇದೆ, ಹೆಚ್ ಎನ್ ವ್ಯಾಲಿಯಲ್ಲೂ ಇದೆ. ಸಿ, ಜನ ಕಡಿಮೆ ಆಗಿಲ್ಲ, ಬಳಕೆ ಕಡಿಮೆ ಆಗಿಲ್ಲ, ತ್ಯಾಜ್ಯ ಸಿಗ್ತಾ ಇಲ್ಲ. ಅಂದರೆ ಈ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಐ ಡೋಂಟ್ ವಾಂಟ್ ಟು ಎಲಾಬ್ರೇಟ್ ಕ್ವೆಶ್ಚನ್ ಅವರ್ ಐ ಕಾಂಟ್ ಬಿ ಡೂಯಿಂಗ್ ಇಟ್.